ರೈಲು ದುರಂತಕ್ಕೆ ಇಂಟರ್ಲಾಕ್ ಸಿಗ್ನಲ್ ವೈಫಲ್ಯ ಕಾರಣನ? ವಿಧ್ವಂಸಕ ಕೃತ್ಯದ ಶಂಕೆ ಮೇಲೆಯೂ ತನಿಖೆ. ಘಟನೆ ಬಗ್ಗೆ ಸಿಬಿಐ ತನಿಖೆಗೆ ಶಿಫಾರಸು. ಸಮರೋಪಾದಿಯಲ್ಲಿ ಸಾಗಿದೆ ಹಾಳಿ ದುರಸ್ತಿ ಕಾರ್ಯ. ಬುಧವಾರದಿಂದ ಸಂಚಾರಕ್ಕೆ ಅವಕಾಶ ನಿರೀಕ್ಷೆ. ಅದೃಷ್ಟವಶಾತ್ ಗಾಯಾಳುಗಳಲ್ಲೂ ಕನ್ನಡಿಗರಿಲ್ಲ. ಗೋಹತ್ಯೆ ನಿಷೇಧ ಕಾಯ್ದೆ ಮತ್ತೆ ರದ್ದಾಗುತ್ತಾ? ಹೈಕಮಾಂಡ್ ಮೆಚ್ಚಿಸೋ ತಂತ್ರವೆಂದ ಬೊಮ್ಮಾಯಿ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹೋರಾಟದ ಎಚ್ಚರಿಕೆ. ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರವಿದೆ ಎಂದ ಸೂಲಿಬೆಲೆ. ಜೈಲ್ಗಾಗ್ತೀವಿ ಹುಷಾರಂತ ಎಬಿಪಿ ವಾರ್ನಿಂಗ್. ಮತ್ತೆ ಸಿಎಂ ಬಯಕೆ ವ್ಯಕ್ತಪಡಿಸಿದ ಡಿಕೆಶಿ. ಖಾತೆ ಹಂಚಿಕೆಯಲ್ಲೂ ಲಿಂಗಾಯತ್ರಿಗೆ ಅನ್ಯಾಯ. ಮಂತ್ರಿ ಸ್ಥಾನ ಸಿಗದೆ ಸಿಡಿದೆ ದ್ರಾವಿನಯ್ ಕುಲಕರ್ಣಿ. ಮತ್ತೆ ಲಿಂಗಾಯತ ಸ್ವಾತಂತ್ರ್ಯ ಧರ್ಮದ ಕೂ. ಪಬ್ಲಿಕ್ ಟಿವಿಯ ವಿದ್ಯಾಪೀಠ ಎಕ್ಸ್ಪೋ ಯಶಸ್ವಿ. ಕೊನೆಯ ದಿನ 10,000 ಹೆಚ್ಚು ಮಂದಿ ಭಾಗಿ. ಅದೃಷ್ಟಶಾಲಿಗಳಿಗೆ ಸೈಕಲ್, ಲ್ಯಾಪ್ಟಾಪ್ ಗಿಫ್ಟ್.